ನಮಸ್ಕಾರ ಸ್ನೇಹಿತರೆ ಜಾನ್ವೀಸ್ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋಲಿ ತುಂಬಾ ಸಿಂಪಲ್ ಆದ ರೆಸಿಪಿ ಬಟ್ ತುಂಬ ರಿಕ್ವೆಸ್ಟ್ ನೀವು ನಾನು ಬಹಳಷ್ಟು ರೆಸಿಪೀಸಲ್ಲಿ ಚಟ್ನಿ ಜೊತೆ ಚಟ್ನಿ ಜೊತೆ ಅಂತ ಮೆನ್ಷನ್ ಮಾಡಿರೋದುಂಟು ಬಹಳಷ್ಟು ಜನ ಕೇಳಿದ್ದಾರೆ ಬಹಳಷ್ಟು ಟಿಫನ್ಸ್ಗೆ ಸೂಟ್ ಆಗೋವಂಥ ಚಟ್ನಿನ ನೀವು ತೋರಿಸಿ ಅಂತ ಸೊ ಸಿಂಪಲ್ ಆಗಿರೋವಂಥ ಕಡಲೆಪಪ್ಪು ಮತ್ತು ಕೊಬ್ಬರಿ ಯೂಸ್ ಮಾಡಿಕೊಂಡು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಿಕ್ಸಿ ಜಾರನ್ನು ತಗೊಳ್ಳಿ ಒಂದು ಕಪ್ನಷ್ಟು ಕಡಲೆ ಪಪ್ಪು ತಗೊಂಡ್ರೆ ಒಂದು ಹಿಡಿಯಷ್ಟು ರೋಸ್ಟೆಡ್ ಕಡಲೆಕಾಯಿ ಬೀಜ ಸಿಪ್ಪೆ ಇದ್ದರೂ ಹಾಕೋಬಹುದು ಸಿಪ್ಪೆ ತೆಗೆದು ಹಾಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಒಂದಿಂಚಷ್ಟು ಹುಣಸೆ ಹಣ್ಣು ಒಂದಿಂಚಿನಷ್ಟು ಬೆಲ್ಲ ಬೆಲ್ಲ ಮಾತ್ರ ಆಪ್ಷನಲ್ ನಿಮಗೆ ಇಷ್ಟ ಇದ್ರೆ ಹಾಕೊಳ್ಳಿ ಇಲ್ಲಂದ್ರೆ ಸ್ಕಿಪ್ ಮಾಡಿ ಇದಕ್ಕೆ ಎಂಟು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಸ್ವಲ್ಪ ಖಾರವಾಗಿರೋ ಥರ ನಾನು ತೋರಿಸ್ತಾ ಇದ್ದೀನಿ ಇದನ್ನ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಬ್ಲೆಂಡ್ ಮಾಡ್ಕೊಳ್ಳಿ ಫಸ್ಟು ಇದಕ್ಕೆ ಒಂದು ಕಪ್ನಷ್ಟು ಫ್ರೆಶ್ ಆಗಿ ತುರ್ತಿರೋಂಥ ಕಾಯಿ ತುರಿ ಫ್ರೆಶ್ ಕಾಯಿ ತುರಿ ಇದ್ರೆ ಟೇಸ್ಟ್ ಜಾಸ್ತಿ ಆಗುತ್ತೆ ಮತ್ತೆ ಎರಡು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕಲರ್ ಬರೋಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ ಸ್ವಲ್ಪ ಫ್ಲೇವರ್ ಕೂಡ ಹೇಳ್ಕೊಳ್ಳುತ್ತೆ ಸೊ ಇದಕ್ಕೆ ಕಾಲು ಲೋಟದಷ್ಟು ನೀರು ಹಾಕಿ ಹಾಕಿ ಒಂದು ಏಯ್ಟಿ ಫೈವ್ ಟು ನೈಂಟಿ ಅಷ್ಟು ಬ್ಲೆಂಡ್ ಮಾಡಿ ತುಂಬ ತೀರ ಪೇಸ್ಟಾಗೂ ಮಾಡೋಕ್ಕೆ ಹೋಗ್ಬೇಡಿ ಒಂದು ನೈಂಟಿ ಪರ್ಸೆಂಟ್ ಸ್ವಲ್ಪ ಅರ್ಲರಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಇದನ್ನು ಡಿಶ್ ಔಟ್ ಮಾಡಿಕೊಂಡು ಮಿಕ್ಸಿ ಜಾರ್ನ ತೊಳ್ಕೊಂಡಿರೋಂಥ ನೀರು ಸಹ ಅದಕ್ಕೆ ಸೇರಿಸಿ ಇದಕ್ಕೆ ಎಣ್ಣೆ ಸಾಸಿವೆ ಮತ್ತು ಕರಿಬೇವಿಂದು ಒಗ್ಗರಣೆ ಕೊಟ್ಟರೆ ಚಟ್ನಿ ರೆಡಿ ಸೇ ರೆಡಿ ಆಗುತ್ತೆ ಇದನ್ನು ನೀವು ತುಂಬಾ ಟಿಫನ್ಸ್ಗೆ ಕಾಂಬಿನೇಷನಾಗಿ ತಗೋಬೋದು ನಾನು ಈಗಾಗಲೇ ತುಂಬ ರೆಸಿಪೀಸ್ ತೋರಿಸಿದ್ದೀನಿ ಇದು ಗೋಧಿ ನುಚ್ಚಿನ ದೋಸೆ ಸ್ಪಾಂಜ್ ದೋಸೆ ಇದು ಬಟಾಣಿ ಬಾತ್ ಮುದ್ದಣ ಪಲಾವ್ ಸ್ಟೀಮ್ಡ್ ಕೋಡ್ಬಳೆ ಕಾರ್ನ್ ಪಲಾವ್ ಮಸಾಲ ಅಕ್ಕಿ ರೊಟ್ಟಿ ಈ ಥರ ಚಟ್ನಿ ದೋಸೆನೂ ಮಾಡ್ಕೊಬೋದು ಅವ್ರೇಕಾಳು ಪೊಂಗಲ್ ಅವ್ರೇಕಾಳು ಬಾತ್ ಇವೆಲ್ಲದಕ್ಕೂ ಈ ಚಟ್ನಿ ಸೆಟ್ ಆಗುತ್ತೆ ಸೊ ತುಂಬನೇ ವೆರೈಟಿಸ್ ಆಫ್ ಟಿಫನ್ಸ್ಗೆ ಸೂಟ್ ಆಗೋವಂಥ ಈ ಚಟ್ನಿನ ಹೆಂಗೆ ಮಾಡೋದು ಅಂತ ನೋಡ್ಕೊಟ್ರಲ್ಲ ಫ್ರೆಂಡ್ಸ್ ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ತಿಳ್ಸ್ಕೊರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ